ಹಲೋ ಸರ್, ನಮಸ್ಕಾರ ಸರ್. ಯಾರೋ? ಸರ್, ನನ್ನ ಹೆಸರು ಶಿವಕುಮಾರ್ ಅಂತ. ನಾ ನಾನು ಸುಮಾರು ಸಲ ಫೋನ್ ಮಾಡಿ, ಫೋನ್ ಪಿಕ್ ಮಾಡಲಿಲ್ಲ. ನಮ್ಮ ಫ್ರೆಂಡ್ ಮೊಬೈಲ್ನ ಮಾಡಿದೆ. ಇವತ್ತು ಯಾರು ಏನ್ ಬೇಕು ಹೇಳಪ್ಪ ನಿಂಗೆ? ಏನು ಇಲ್ಲ ಗುರುಗಳೇ, ಇವಾಗ ನಾನು ಇದೇ ಫೀಲ್ಡ್ ಅಲ್ಲೇ ಇದ್ದೀನಿ, ಅಸ್ಟ್ರಾಲಜಿ ಫೀಲ್ಡ್ ಅಲ್ಲೇ. ಬಟ್ ಯಾವ್ದಾರ ಅಸ್ಟ್ರಾಲಜಿ ಅದೇ ಅಂತ ಕನ್ಫ್ಯೂಸ್ ಆಗಿದೆ. ಇದು ಬೇಡ ಅನ್ಕೊಂಡಾಗೆಲ್ಲ ತೊಂದರೆ ಆಗ್ತಾ ಇದೆ, ಮಾಡಕ್ಕೂ ಮನ್ಸ್ ಬರ್ತಾ ಇಲ್ಲ. ಅದ್ ಏನಂತ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಕನ್ಫ್ಯೂಸ್ ಆಗಿತ್ತು. ಅದಕ್ಕೆ 2 ವರ್ಷದಿಂದ ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದೆ, ಫೇಸ್ಬುಕ್ ಅಲ್ಲೆಲ್ಲ ಫಾಲೋ ಮಾಡಿದೀನಿ, ವಿಡಿಯೋಗಳೆಲ್ಲ ಶೇರ್ ಮಾಡಿದೀನಿ. ಫುಲ್ ಕನ್ಫ್ಯೂಸ್ ಇದೆ, ಯಾಕೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ಮನೆಯಲ್ಲಿ ಮಗ್ಗಗಳಿದಾವೆ, ಮಗ್ಗದ ಕೆಲಸ ಇದೆ. ಮತ್ತೆ ತೋಟ ತಗೊಂಡಿದೀವಿ, ಸೇಬೆಕಾಯಿ ಕೀಳ್ತೀವಿ, ತೋಟದಲ್ಲಿ ಸ್ವಲ್ಪ ಕೆಲಸ ಮಾಡ್ತೀವಿ. ಬಟ್ ಈ ಅಸ್ಟ್ರಾಲಜಿ ಫೀಲ್ಡ್ ನಾನು ಹೆಂಗೆ ಕರ್ಕೊಂಬಂತು ಅಂತ ಗೊತ್ತಾಗ್ತಾ ಇಲ್ಲ. ಏನಕ್ಕೆ ಇದ್ರಲ್ಲಿ ಬಂದಿದ್ದೀನಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನೋಡ, ಒಂದ್ ಸಿಂಪಲ್ ಮಾತು ಹೇಳ್ತೀನಿ. ಹೇಳಿ ಗುರುಗಳೇ. ಒಬ್ಬ ಮೇಷ್ಟ್ ಇರ್ತಾನೆ, ಅವನು ಕ್ವಶನ್ ಪೇಪರ್ ಲೀಕ್ ಮಾಡಿದ್ರೆ ಅವನಿಗೇನ್ ಮಾಡ್ಬೇಕು? ಅರ್ಥ ಆಗಿಲ್ಲ ಗುರುಗಳೇ. ಏ, ಮೇಷ್ಟ್ ಇರ್ತಾರೆ, ಓಕೆ ಕ್ವಶನ್ ಪೇಪರ್ ಲೀಕ್ ಮಾಡ್ತಾನೆ, ಓಕೆ. ಅವನಿಗೇನ್ ಶಿಕ್ಷೆ ಕೊಡ್ಬೇಕು? ಲೀಕ್ ಮಾಡಬಾರ್ದಲ್ವಾ? ಯಾಕೋ ಲೀಕ್ ಮಾಡಬಾರ್ದು? ಮಾಡಬಾರ್ದಲ್ಲ ಗುರುಗಳೇ, ಅದು ತಪ್ಪಲ್ವಾ? ಇವಾಗ ಎಷ್ಟೋ ಜನ ರ್ಯಾಂಕ್ ಸ್ಟೂಡೆಂಟ್ಗಳು ಓದಿರ್ತಾರೆ, ಕಷ್ಟ ಬಿದ್ದು ರಾತ್ರಿ ಆಗ್ಲೂ ಓದಿರ್ತಾರೆ. ಅವ್ರಿಗೆ ತೊಂದರೆ ಆಗುತ್ತಲ್ವಾ ಇವ್ರು ಲೀಕ್ ಮಾಡ್ಬಿಟ್ರೆ? ಯಾರೋ ಬ್ಯಾಕ್ ಬೆಂಚ್ ಅವರು ಓದಿ ಪಾಸ್ ಆಗ್ಬಿಡ್ತಾರಲ್ವಾ. ಪಾಸ್ ಆದ್ರೆ ನಿನ್ಗೇನ ಹೊಟ್ಟೆವ್ರಿ? ಹೊಟ್ಟೆವ್ರು ಏನಿಲ್ಲ ಗುರುಗಳೇ, ಪಾಪ ಕಷ್ಟ ಬಿದ್ದು ಓದಿರೋರ್ದು ಅವ್ರದ್ದು ಲೈಫ್ ಫ್ಯೂಚರ್. ಅಂದ್ರೆ ಇವ್ರದ್ ಲೈಫ್ ಏನು ಮತ್ತೆ? ಇವ್ರು ಫೇಲ್ ಆಗಿ ಬದುಕಬಾರ್ದ? ಇವ್ರಿಗೊಂದು ಪಾಠ ಆಗುತ್ತಲ್ಲ ಗುರುಗಳೇ, ನೆಕ್ಸ್ಟ್ ತಿರ್ಗಾ ಅವರು ಓದಿಲ್ಲ ಅಂದ್ರೆ ಅವ್ರು ಅಂದ್ರೆ ತಪ್ಪಲ್ವಾ? ಅವ್ರು ಅವ್ರ ಮುಂದೆ ಓದ್ಬೇಕಲ್ಲ. ಹೊರದು ಬಿಟ್ಟು ಅವ್ರು ಚೆನ್ನಾಗಿ ಓದ್ ಬಿಟ್ರೆ ಇವ್ರು ಹಿಂಗೆ 10th ಅಲ್ಲೇ ಕುತ್ಕೊಂಡು ಅದೇಂಗಾಗುತ್ತೆ ಗುರುಗಳೇ, ಇವರು ಓದಿದ್ರೆ ತಾನೇ ಇವರು ಕರೆಕ್ಟ್ ಆಗಿ. ಒಳಗಡೆ ಒಳಗಡೆ ಆಗಲ್ವಲ್ಲ ನಾವು ದಿನ. ಅವನು ರ್ಯಾಂಕ್ ಸ್ಟೂಡೆಂಟ್ ಗಿಂತ 3 ಪಟ್ಟು ಓದಿದ್ರು ಇಳಿತಾ ಇಲ್ವಲ್ಲ ತಲೆ ಒಳಗೆ, ಏನ್ ಮಾಡೋದೇಳಿ? ಅದಕ್ಕೆ ಬೇರೆ ಏನೋ ಮಾಡ್ಕೊಬೇಕು ಗುರುಗಳೇ. ಹಂಗಂದ್ ಬೇರೆ ಏನ್ ಕ್ವಶನ್ ಲೀಕ್ ಮಾಡ್ಬಿಡಲ್ಲ. ಮಾಡ್ಕೊಂಡು 10th ಪಾಸ್ ಆದ್ರೇನೆ ನೀನ್ ಪ್ಯೂನ್ ಆಗ್ಬೇಕು ಅಂದ್ರು ಬ್ಯಾಂಕ್ ಅಲ್ಲಿ 10th ಪಾಸ್ ಆಗ್ಬೇಕಲ್ಲ, ಹೌದು. ಮತ್ತೇನ್ ಮಾಡುದು? ಹಂಗನ್ಬಿಟ್ಟು ಕೆಟ್ಟ ದಾರಿಯಲ್ಲಿ ಪಾಸ್ ಮಾಡ್ಕೊಳೋದು ಅಂತಾನಾ? ಓಕೆ, ಕೆಟ್ಟ ದಾರಿನದು ಕ್ವಶನ್ ಪೇಪರ್ ಹೌದು ಬಿಟ್ಟು. ಹೌದಲ್ವಾ ಗುರುಗಳೇ, ಕೆಟ್ಟದೇ ಅಲ್ವಾ? ಹಾಗಾದ್ರೆ ಅವನಿಗೆ ಶಿಕ್ಷೆ ಕೊಡ್ಬೇಕಲ್ಲ, ಹೌದು, ಶಿಕ್ಷೆ ಕೊಡ್ಬೇಕು. ಮತ್ತೆ ನಿನಗೆ ಮಾತ್ರ ಕೊಡಬಾರ್ದು. ಅಂದ್ರೆ ಅರ್ಥ ಆಗಿಲ್ಲ ಗುರುಗಳೇ. ನೀನು ಅಸ್ಟ್ರಾಲಜಿ ಅಂದ್ರೆ ಏನು ಹೇಳು? ದೇವ ರಹಸ್ಯ, ದೇವರ ಓಕೆ ಕ್ವಶನ್ ಪೇಪರ್ ನ ಲೀಕ್ ಮಾಡ್ತೀಯ ನೀನು ಕತ್ತೆ, ಓಕೆ. ಅದಕ್ಕೆ ನಿನಗೆ ಶಿಕ್ಷೆ ಆಗ್ತಾ ಇದೆ. ಓಕೆ ಓಕೆ ಓಕೆ. ಅಂದ್ರೆ ಆ ಫೀಲ್ಡ್ ಬಿಟ್ಟರು ತೊಂದರೆ ಆಗ್ತಾ ಇದೆ ಗುರುಗಳೇ, ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ಅಲ್ವೋ, ಬಿಟ್ರು ಪ್ರಾಬ್ಲಮ್ ಅಂದ್ರೆ ನೀನು ಸರಿಯಾಗಿ ಮಾಡ್ತಿಲ್ಲ ಅಂತ ಅರ್ಥ. ಜ್ಯೋತಿಷಿ ಆಗಬಾರ್ದು ಅಂತ ಹೇಳಲಿಲ್ಲ, ಓಕೆ. ಜ್ಯೋತಿಷ್ ಟೀಚರ್ ಆಗಬಾರ್ದು ಅಂತ ಹೇಳಿಲ್ಲ, ಟೀಚರ್ ಅಂದ್ರೆ ಆಗಿ ಗುರುಗಳ ಕ್ವಶ್ಚನ್ ಏನ ಪೇಪರ್ ಲೀಕ್ ನನ್ ಮಾಡಬಾರ್ದು ಅಂತ ಹೇಳಿದ್ದೆ. ಇಲ್ಲ ಗುರುಗಳೇ, ನನ್ನ ಪ್ರಾಬ್ಲಮ್ ಏನಾಗೈತೆ ಅಂದ್ರೆ, ಇವಾಗ ನಾವು ಯಾರೋ ಅಷ್ಟ್ರಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳ. ಟೀಚರ್ ಆಗಬಾರ್ದು ಅಂತ ಏನಿಲ್ಲ, ಟೀಚರ್ ಓಕೆ ಸರ್ವಶ್ರೇಷ್ಠವಾದ ಕೆಲಸ, ಕ್ವಶನ್ ಓಕೆ. ಪೇಪರ್ ಲೀಕ್ ಮಾಡಬಾರ್ದು ಅಂತ. ನೀನ್ ಏನ್ ಮಾಡಿದ್ಯಾ? ಜ್ಯೋತಿಷಿಯಾಗಿ ಕ್ವಶನ್ ಪೇಪರ್ ಲೀಕ್ ಮಾಡಿದ್ಯಾ, ಅದಕ್ಕೆ ನಿನಗೆ ಶಿಕ್ಷೆ ಆಗ್ತಾ ಇದೆ. ಅಂದ್ರೆ ನಾನು ಅಸ್ಟ್ರಾಲಜಿಯಲ್ಲಿ ಮುಂದುವರ್ಸ್ಕೊಂಡು ಹೋದ್ರೆ ಏನು ತೊಂದರೆ ಆಗ್ತಾ ಇಲ್ಲ ಗುರುಗಳೇ, ಅದು ಬಿಟ್ಟರೆ ಆದ್ರೆ ನಾನು ತೊಂದರೆ ಆಗ್ತಾ ಇದೆ. ಹೇಳಿ, ನೀನು ಅರ್ಥನೆ ಮಾಡ್ಕೋತಾ ಇಲ್ಲ. ಜ್ಯೋತಿಷ್ಯ ಓಕೆ ಅನ್ನುವುದು ಒಂದು ಪವಿತ್ರ ವೃತ್ತಿ, ಹೌದು. ಅಲ್ಲಿ ಕ್ವಶನ್ ಪೇಪರ್ ಲೀಕ್ ಮಾಡಿದ್ರೆ ಪನಿಷ್ಮೆಂಟ್ ಆಗುತ್ತೆ, ಅದ ಅನುಭವಿಸ್ತಾ ಇದೀಯ ನೀನು? ಹ್ಮ್ ಗುರುಗಳೇ, ನನ್ನ ಕ್ವೆಶ್ಚನ್ ಏನು ಸುವರ್ಣಿ ಅಂದ್ರೆ, ಜ್ಯೋತಿಷ್ಯ ಮಾಡ್ಕೊಂಡೋದ್ರೆ ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ ಗುರುಗಳೇ, ಅದಕ್ಕೆ ಮಾಡ್ಕೊಳ್ಳೋರೆ ತೊಂದ್ರೆ ಇಲ್ಲ. ನೀನು ಮತ್ತೆ ಪರಿಹಾರಗಳು ಆಗ್ತಾ ಇದೆ ಅಂತಾರೆ, ಏ ಜನನು ಗುಂಡು, ಬರ್ತಾರೆ. ಸರಿಯಾಗಿ ಅರ್ಥ ಮಾಡ್ಕೋ. ಹಾ, ಅದರಲ್ಲಿ ನೀನು ಸರಿಯಾದ ಜ್ಯೋತಿಷ್ಯವನ್ನ ಹೇಳಿ ಜನಕ್ಕೆ ಹೇಗೆ ಎಕ್ಸಾಮ್ ಬರೀಬೇಕು ಅಂತ ಹೇಳ್ಕೊಡೋದ್ ಬಿಟ್ಟು ಎಕ್ಸಾಮ್ ಪಾಸ್ ಆಗೋಂಗ್ ಮಾಡಿರ್ತೀಯಲ್ಲ, ಅಲ್ಲಿ ನಿನಗೆ ಪೆಟ್ಟು ಬಿದ್ದಿರುತ್ತೆ. ಇನ್ನು ಇಲ್ಲ, ಆ ಮುಂದೆ ತರ ಎಲ್ಲ ಏನು ಮಾಡಲ್ಲ ಗುರುಗಳೇ. ನಾವು ಅರೆ ಅಂದ್ರೆ ನಿನ್ಗೆ ಗೊತ್ತಿಲ್ಲಲ್ವೋ ದೇವಸ್ಥಾನ ಕಳ್ಸ ಅಂತದ ಅಷ್ಟೇ. ಏನ್ ಮಾಡಿದೀಯ ಅಂತ ನಿನ್ಗೆ ಗೊತ್ತಿಲ್ವಲ್ಲ, ಆ ತರ ಅಂದ್ರೆ ಹಂಗಲ್ವೋ ದೇವ ರಹಸ್ಯ. ಹೇಗೆ ಕ್ವಶನ್ ಪೇಪರ್ ಕೊಡಬಾರ್ದು ಟೀಚರು, ಇಂತ ಇಂತ ಎಕ್ಸಾಮ್ಗೆ ಇದು ಬರ್ಬೋದಪ್ಪ, ಇದನ್ನು ಓದ್ಕೋ ಅಂತ ಹೇಳಿ ಪ್ರಿಪರೇಷನ್ ಮಾಡೋದು ಒಂದು ರೀತಿ, ಅದು ಪವಿತ್ರ. ಇದೇ ಬರತ್ತಪ್ಪ ಓದ್ಕೋ ಅಂತ ಹೇಳಿ ಲೀಕ್ ಮಾಡೋದು ಅಪವಿತ್ರ. ಇಲ್ಲ, ಜ್ಯೋತಿಷಿಗೂ ಆ ತರ ಅಷ್ಟೇ. ಎಲ್ಲ ಏನು ಮಾಡಿಲ್ಲ ಗುರುಗಳು, ಯಾವತ್ತೂ ಮಾಡಿಲ್ಲ. ಯಾವ ತರ ನಿಂದ ಇವಾಗ ಹೇಳಿ ಯಾವತ್ತೂ ಮಾಡಿಲ್ಲ ಯಾರ್ನಲ್ಲೂ. ಅಲ್ವೋ,
ಅಯ್ಯೋ ದೇವ, ನಿನ್ನ ಹತ್ರ ಸಿಕ್ಕಾಕೊಂಡಲ್ಲು, ನೀನ್ ಮಾಡಿದೀಯ ಅಂತ ಹೇಳೋದಕ್ಕೆ ನಿನಗೆ ಗೊತ್ತೇ ಇಲ್ಲ ನೀನ್ ಏನ್ ಮಾಡಿದೀಯ ಅಂತ. ಗೊತ್ತೇ ಇಲ್ಲ. ಓಕೆ, ಅದನ್ನ ಒಪ್ಕೊಳ್ಳೋದ್ ಬಿಟ್ಟು ನಾನ್ ಆತರ ಮಾಡಿಲ್ಲ ಅನ್ಬೇಡ ಪಾಪ, ನೀನ್ ಒಳ್ಳೆ ಹುಡುಗ. ನೀನು ಜ್ಯೋತಿಷ್ಯದಲ್ಲಿ ಪ್ರತಿಯೊಬ್ಬರು ಆರಂಭದಲ್ಲಿ ಮಾಡುವ ಮಿಸ್ಟೇಕ್ ಮಾಡಿದ್ಯಾ, ನಿನಗೆ ಗೊತ್ತೇ ಇಲ್ಲ ಅದು ದೇವರ ರಹಸ್ಯ, ಇದನ್ನ ಬಿಡಬಾರ್ದು, ಇದನ್ನ ಹೇಳ್ಕೊಡ್ಬಾರ್ದು ಅಂತ ಗೊತ್ತಿಲ್ಲ ನಿನಗೆ. ಓಕೆ, ಇವತ್ತು ಗೊತ್ತಾಗ್ತಾ ಇದೆ. ಓಕೆ, ಜ್ಯೋತಿಷಿ ಆದವನು ಜನರಿಗೆ ಹೇಗ್ ಬಾಳ್ಬೇಕು, ಹೇಗ್ ಬದುಕ್ಬೇಕು, ಹೇಗ್ ಬದುಕಿದ್ರೆ ಜೀವನದ ಎಕ್ಸಾಮ್ ಬದುಕ್ತಾನೆ ಪಾಸ್ ಆಗ್ತಾನೆ ಅನ್ನೋದನ್ನ ಹೇಳ್ಕೊಡ್ಬೇಕೇ ವಿನಃ, ಓಕೆ, ಪಾಸ್ ಆಗ್ಬಿಟ್ಟು ಹೆಂಗ ಗಂಡ ಗುಂಡಿ ಮಾಡಿ ಆದ್ರೂ ಪಾಸ್ ಆಗುವಂತ ಉಪಕಾರ ಮಾಡ್ಬಿಡ್ತಾರಲ್ಲ ಸೀಕ್ರೆಟ್ಸ್ ಹೇಳ್ಕೊಟ್ಟು, ಅವ್ರಿಗೆಲ್ಲ ಶಿಕ್ಷೆ ಕಟ್ಟಿಟ್ಟ ಬುತ್ತಿ. ಓಕೆ, ಇದನ್ನ ಅರ್ಥ ಮಾಡ್ಕೊ ಬಂಗಾರು, ನೀನ್ ತಪ್ಪು ಮಾಡಿದ್ಯಾ ಅಂತ ಹೇಳ್ತಿಲ್ಲ. ನಿನ್ ಗೊತ್ತಿಲ್ಲದೆ ಆಗೋಗಿದೆ. ಇವಾಗ ನಿನ್ ಹತ್ರ ಬರ್ತಾರಪ್ಪ, ಓಕೆ, ನೀನ್ ಇಂತ ಮುಹೂರ್ತದಲ್ಲಿ ಹೋಗ್ಬಿಟ್ಟು ಸಾಲ ತಗೋ ಅಂತ ಹೇಳೋದು, ನೀನ್ ಇಂತ ಮುಹೂರ್ತ ಪ್ರಯತ್ನ ಪಟ್ಟು ನೀನು ಮಕ್ಕಳನ್ನ ಪಡಿ ಅಂತ ಹೇಳೋದು, ಇಲ್ಲ ಆತರ ಎಲ್ಲ ಇನ್ನೇನ್ ಮಾಡಿಲ್ವೋ. ಇವಾಗ ನಿನ್ ಹೇಳ್ತೀನಿ, ಈ ಕೇಸ್ ಗೆಲ್ಲೋದಕ್ಕೆ ಹಿಂಗ್ ಮಾಡು, ಹಂಗ್ ಮಾಡು, ನೀನ್ ವಿದೇಶಕ್ಕೆ ಹೋಗ್ಬೇಕು ಅಂದ್ರೆ ಹಿಂಗ್ ಮಾಡು, ಈ ಎಲ್ಲ ಪರಿಹಾರಗಳು ಹೇಳ್ಕೊಡ್ತಾರಲ್ಲ, ಪರಿಹಾರಗಳು ಹೇಳ್ಕೊಟ್ಟಾಗ ಅವನು ಪರಿಹಾರ ಮಾಡ್ತಾ ಹೋಗ್ತಾನೆ, ತಪ್ಪು ಮಾಡ್ತಾನೆ ಇರ್ತಾನೆ. ಓಕೆ, ಅದ್ರ ಬದಲು ತಪ್ಪೇ ಮಾಡದ ಹಾಗೆ ಹೇಳ್ಕೊಡೋದು ನಿಜವಾದ ಜ್ಯೋತಿಷಿಯ ಲಕ್ಷಣ. ಅಲ್ಲ ಗುರು, ಇವಾಗ ಎಕ್ಸಾಂಪಲ್, ಇವಾಗ ಪಿತೃಶಾಪ ಇರುತ್ತೆ ಒಬ್ಬ ಮನುಷ್ಯನಿಗೆ, ತುಂಬಾ ನೋವು ತಿಂತಾರೆ, ರಾಮೇಶ್ವರಕ್ಕೆ ಹೋಗಿ ಕ್ಲಿಯರ್ ಮಾಡ್ಕೊಡ್ರಿ ಅಂತ ಹೇಳ್ಕೊಡ್ತೀವಿ, ಅದು ತಪ್ಪೇ ಆಗುತ್ತೆ ಗುರು. ಏ ಕತ್ತೆ, ಸಿಕ್ಕಾಕೊಂಡೆ ಇವಾಗ ಹೇಳಪ್ಪ, ಪಿತೃಶಾಪ ಹೆಂಗ್ ಗೊತ್ತಾಗುತ್ತೆ ಜ್ಯೋತಿಷದಲ್ಲಿ ಅಂದ್ರೆ ಗೊತ್ತಾಗುತ್ತೆ ಗುರು, ಸೂರ್ಯ ಸೂರ್ಯ ಚೆನ್ನಾಗಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಒಬ್ಬೊಬ್ಬೊಬ್ಬೊಬ್ಬ ಮಹಾಜ್ಞಾನಿ ನೀನು, ತಟಸ್ಥ ಆದ ಗೊತ್ತಾಗ್ಬಿಡುತ್ತೆ, ಹರಿದ್ರ ನಕ್ಷತ್ರದಲ್ಲಿ ಕೂತ್ಕೊಂಡ ಗೊತ್ತಾಗುತ್ತೆ. ಪಿತೃಶಾಪ ಅಂದ್ರೆ ಏನ್ ಹೇಳು, ಪಿತೃಗಳಿಗೆ ಋಣ ಅರ್ದಿರಲ್ಲ, ಅವ್ರ ಕ್ಲಿಯರ್ ಕ್ಲಿಯರೆನ್ಸ್ ಆಗಿರಲ್ಲ, ರೀಸೈಕ್ಲಿಂಗ್ ಆಗಿರಲ್ಲ ಅವರು. ಇವ್ರು ಅದನ್ನ ಅನುಭವಿಸ್ತಾ ಇರ್ತಾರೆ, ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ, ಕಣ್ಣಲ್ಲಿ ಪ್ರಾಬ್ಲಮ್ ಇರುತ್ತೆ, ಗಂಡ್ ಮಕ್ಳು ಆಗೋಕ್ ಚಾನ್ಸಸ್ ಇರಲ್ಲ, ಅದಕ್ಕೇನೋ ಆರ್ಥಿಕವಾಗಿ ಚೆನ್ನಾಗಿರಲ್ಲ, ಮನೆ ಇರೋದಿಲ್ಲ. ನಾನಂತದೆಲ್ಲ ಮಾಡಿಲ್ಲ ಅಂತ ಇವಾಗ ಸಿಕ್ಕಾಕೋತಾ ಹೋಗ್ತಾ ಇದೀಯಾ ನೀನು ಬಂಗಾರ, ಮಾಡ್ಬೇಡುವ ನಿನ್ ಗೊತ್ತಿಲ್ಲ ಚಿನ್ನ. ಪಿತೃಶ್ರಾಪ, ಮಾತೃಶ್ರಾಪ, ಗುರುಶ್ರಾಪ, ಇದೊಂದು ತಾಳೆ ಹಾಕುವುದು, ಇದು ತಾಳೆ ಹಾಕುವುದರಿಂದ ಗೊತ್ತಾಗತ್ತೆ ವಿನಃ ಗ್ರಹಗತಿಗಳಿಂದ ಗೊತ್ತಾಗಲ್ಲ. ಪಿತೃಕಾರಕ ಸೂರ್ಯ ಅಂದ ಮಾತ್ರಕ್ಕೆ ಪಿತೃಶಾಪ ಸೂರ್ಯನಿಂದ ಗೊತ್ತಾಗತ್ತೆ, ಆತ್ಮಕಾರಕ ಸೂರ್ಯ ಕಣ. ಹೌದು, ಆತ್ಮಕಾರ ಇವಾಗ ಆತ್ಮಗಳೆಲ್ಲ ಪಿತೃಗಳೇ ಅಲ್ವಾ ಗುರು, ಅರೆ ಭಗವಂತ ಎಲ್ಲಿಗೆಲ್ಲಿ ಸಂಬಂಧ ಕಣ. ಜ್ಯೋತಿಷ್ಯ ಅನ್ನುವುದು ಎಷ್ಟು ಪವಿತ್ರ ವೃತ್ತಿ ಅಂದ್ರೆ, ಜ್ಯೋತಿಷ್ಯದಲ್ಲಿ ಹೋರ, ಸಂಹಿತ, ಸಿದ್ಧಾಂತ, ಹೋರ ಅಂತ ಮೂರು ಭಾಗಗಳಲ್ಲಿ ಸಂಹಿತ ಸಿದ್ಧಾಂತವೇ ಇವತ್ತು ನಾಸಾ. ಓಕೆ ಓಕೆ ಓಕೆ, ಅಲ್ಲಿ ಯಾರು ಅಲ್ಲಿ ಭವಿಷ್ಯ ಹೇಳೋದಿಲ್ಲ. ಓಕೆ, ಹೋರ ಅನ್ನುವುದು ಬರೀ ತೃಣ ಮಾತ್ರ, ಅದು ಊಹನಾ ಸಿದ್ಧಾಂತ. ಓಕೆ, ಆ ಊಹನಾ ಸಿದ್ಧಾಂತದಲ್ಲಿ ಈಗ ನಡೆದಿರೋರ ಕುಂಡ್ಲಿ ಹೀಗಿದೆ, ಹೀಗೆ ನಡೆದಿರೋರ ಕುಂಡ್ಲಿ ಹೀಗಿದೆ, ಋಷಿಮುನಿಗಳು ತಾಳೆ ಹಾಕಿ 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 ಹೀಗಿರೋ ಕುಂಡ್ಲಿ ಅವ್ರದ್ದು ಹೀಗೆ ನಡೀಬಹುದು ಅಂತ ಊಹನೆ ಮಾಡ್ಕೊಳ್ಳೋದೆ ಊಹನಾ ಸಿದ್ಧಾಂತ. ಅದು ಕಾಮನ್ ಮ್ಯಾನ್ ಗಿಂತ ಹೆಚ್ಚು ಗೊತ್ತಾಗತ್ತೆ ಜ್ಯೋತಿಷಿಗೆ. ಕಾಮನ್ ಮ್ಯಾನ್ ಗೆ 5 ಮೀಟರ್ ಕಂಡಾಗ ಇವನಿಗೆ 100 ಮೀಟರ್ ಕಾಣುವ ಶಕ್ತಿ ಇದೆ ಅಷ್ಟೇ, 1000 ಮೀಟರ್ ಕಾಣುವುದಿಲ್ಲ. ಆದ್ರಿಂದ ನೀನು ಇದರಲ್ಲೇ ಅವನ ಪಿತೃ ಶಾಪ ನಿವಾರಣೆ ಮಾಡ್ಕೊಂಡ್ ಬರ್ತಾನೆ ರಾಮೇಶ್ವರಕ್ಕೆ ಹೋಗ್ಬಿಟ್ಟು ಅಂತ ಇಟ್ಕೋ, ಅದು ಆಗೋದಿಲ್ಲ ಅದೆಲ್ಲ ಹಂಗೆ ಅಷ್ಟೆಲ್ಲ. ರಿಸಲ್ಟ್ ಬಂದಿದ್ಯಲ್ಲ ಗುರುಗಳೆ, ಸಾಕಷ್ಟು ಜನ ರಿಸಲ್ಟ್ ಬಂದಿದೆ, ಆ ರಿಸಲ್ಟ್ ಬಂದಿರೋದೇ ನನ್ಗೆ ಎಡವಟ್ ಆಗ್ತಾ ಇರೋದು ಗುರುಗಳೆ. ಎಷ್ಟೋ ಸಲ ಈ ಫೀಡ್ ಬೇಡ ನಮ್ಗೆ, ಕಷ್ಟ ಬಿಡೋಣ ಅನ್ಕೊಂಡು ಫೋನ್ ಮಾಡಿಲ್ಲ ಅಂದ್ರೆ ಬೇಡ. ಹೇಳಿ ಹೇಳಿ, ನೀನ್ ನಿಂದೇ ಮಾತಾಡ್ತಾ ಇರ್ತಿಯಲ್ಲ ಹೇಳಿ ಹಂಗಲ್ವೋ ನೀನ್ ನೋಡು, ಬೇಜಾರು ಮಾಡ್ಕೋಬೇಡ. ಒಂದ್ ರಿಸಲ್ಟ್ ಯಾರಿಗೋ ಬೇಕು, ನಿನ್ ರಿಸಲ್ಟ್ ಆಗಿದ್ರೆ ನಮ್ ಸ್ಕೂಲ್ ಒಳ್ಳೆ ರಿಸಲ್ಟ್ ಬರ್ಲಿ ಅಂತ ಕ್ವಶನ್ ಪೇಪರ್ ಲೀಕ್ ಮಾಡ್ದಂಗ ಆಯ್ತು ನಿಂದು. ಅವನ ಹಿಂದಿನ ಜನ್ಮದಲ್ಲಿ ಅವ್ರ ಅಪ್ಪ ಅಮ್ಮನಿಗೆ ತೊಂದರೆ ಮಾಡಿದಾನೆ ಅಂತ ಇಟ್ಕೋ, ಓಕೆ, ಅದ್ ನಿಜಾನ ಸುಳ್ಳೋ ದೇವ್ರಿಗೆ ಗೊತ್ತು, ದೇವ್ರಿಗೆ ಗೊತ್ತು. ಅವನಿಗೆ ಈ ಜನ್ಮದಲ್ಲಿ ಕಷ್ಟಗಳು ಬಂದಿದೆ ಅಂತ ಇಟ್ಕೋ, ಬಂದಿದೆ ಅಂದ್ರೆ ಪ್ರಕೃತಿ ಅವನಿಗೆ ಅವನ್ ಮಾಡಿರೋ ತಪ್ಪಿಗೆ ಕಷ್ಟ ಕೊಟ್ಟಿದ್ದಾನೆ ಅಂತ ಇಟ್ಕೋ. ಓಕೆ, ಆ ಕಷ್ಟಗಳನ್ನ ನೀನೇನ್ ಮಾಡ್ತೀಯ, ಅವನಿಗೆ ಆ ಕಷ್ಟಗಳ ಶಿಕ್ಷೆ ಆಗದಂಗೆ ಜೈಲಿಂದ ಬಿಡಿಸೋದಕ್ಕೆ ಪರಿಣಾಮಗಳು ಹೇಳ್ಕೊಟ್ಟಿದ್ಯಾ. ಓಕೆ, ಅದಕ್ಕೆ ನೀನ್ ಅನ್ಭವಿಸಿ ಇವಾಗ, ಅವನ ಶಿಕ್ಷೆ ನಿನ್ಗ್ ಬರುತ್ತೆ ಇವಾಗ. ನೀನು ಅವನಿಂದ ಶಿಕ್ಷೆ ತೆಗೆದಿಯಲ್ಲ, ನಿನ್ ಬೆನ್ನಿಗೆ ಹಾಕೋತಿದ್ಯ. ಅದೇ ಕ್ವಶನ್ ಪೇಪರ್ ಲೀಕ್ ಮಾಡೋದು ಅಂದ್ರೆ ಅದಕ್ಕೆ ಬದ್ಲು ಅವನು ಈ ಜನ್ಮದಲ್ಲಿ ನಿನಗೆ ಕೊಟ್ಟಿರೋ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋ,
ಇದನ್ನ ನೀನು ಸವಿಬೇಕಪ್ಪ, ಈ ಕೆಲಸ ಮಾದಕ ದ್ರವ್ಯ ಮಾಡಿದ್ಯಾ, ಇದಕ್ಕೆ ಇಷ್ಟು ವರ್ಷ ಜೈಲಲ್ಲಿ ಇರಲೇಬೇಕು ಅಂತ ಹೇಳೋದು ಬಿಟ್ಬಿಟ್ಟು ನೀನ್ ಜೈಲಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡ್ತಾ ಇದೆಯಲ್ಲೋ ಬಂಗಾರು. ನೀನು ಅರ್ಥ ಮಾಡ್ಕೋ, ಇನ್ನು ಮುಂದೆ ನಿನಗೆ ಜ್ಯೋತಿಷ್ಯದಲ್ಲಿ ಕಷ್ಟಗಳು ಬರೋದಿಲ್ಲ, ಯಾಕಂದ್ರೆ ನೀನು ಜ್ಯೋತಿಷ್ಯದಲ್ಲಿ ಬದುಕುವುದು ಹೇಗೆ ಅಂತ ಹೇಳ್ಕೊಡು. ಯಾವುದು ಬೇಡ ಯಾವುದು ಬೇಕು ಅಂತ ಕಲಿಸು, ಯಾವುದು ತಪ್ಪು ಯಾವುದು ಸರಿ ಅಂತ ಕಲಿಸು, ಯಾವುದು ಮಾನ ಯಾವುದು ಅಪಮಾನ ಇವೆರಡನ್ನ ಸಹಿಸುವುದು ಹೇಗೆ ಅಂತ ಕಲಿಸು, ಯಾವುದು ಹಗಲು ಯಾವ್ದು ರಾತ್ರಿ ಅನ್ನೋದನ್ನ ಕಲಿಸು, ಯಾರಿಗೆ ಗೌರವ ಕೊಡಬೇಕು, ತಂದೆ ತಾಯಿನ ಹೇಗ್ ನಡ್ಕೋಬೇಕು ಅನ್ನೋದನ್ನ ಕಲಿಸು. ದೇವಸ್ಥಾನಗಳಿಗೆ ಹೋದ್ರೆ ಅಲ್ಲಿ ವರಗಳನ್ನು ಕೇಳುವುದು ಬೇಡ, ಅವರಿಗೆ ಕೃತಜ್ಞತೆ ತಿಳಿಸು ಅನ್ನುವುದನ್ನು ಕಲಿಸು. ಫೇಲ್ ಆದ್ರೆ ಅಳಬಾರದು ಅನ್ನುವುದು ಕಲಿಸು, ಪಾಸ್ ಆದ್ರೆ ಎಗರಾಡಬಾರದು ಅನ್ನೋದನ್ನು ಕಲಿಸು, ಇನ್ನೊಬ್ಬರ ನೋವಿಗೆ ಸ್ಪಂದಿಸು ಅನ್ನುವುದು ಕಲಿಸು, ಸಾಲ ಮಾಡಬಾರದು ಅನ್ನುವುದು ಕಲಿಸು, ಬಡ್ಡಿ ಎಲ್ಲಿ ಬದುಕಬಾರದು ಅನ್ನುವುದು ಕಲಿಸು. ಇದನ್ನ ಕಲಿಸಿದಾಗ ಜನಗಳಿಗೆ ದುಃಖ ಬರೋದಿಲ್ಲ, ರಾಜರ ತರ ಬದುಕ್ತಾರೆ. ನೀನೇನು ತಪ್ಪು ಮಾಡಿಲ್ಲ ಗೊತ್ತಿಲ್ಲ ಅಷ್ಟೇ, ಪ್ರತಿಯೊಬ್ಬ ಜ್ಯೋತಿಷಿಯನು ಆರಂಭದಲ್ಲಿ ಮಾಡುವ ತಪ್ಪುಗಳು ಮಾಡಿದ್ಯಾ ನೀನು ಅಷ್ಟೇ, ಆದ್ರೆ ನೀನು ಕಲೀಲಿಲ್ಲ, ಇವತ್ತಿಂದ ಕಲ್ತ್ಕೋ. ನಿನ್ನ ದೆಸೆಯಿಂದ ಜ್ಯೋತಿಷ್ಯದಲ್ಲಿ ಟಿವಿ ಜ್ಯೋತಿಷ್ಯರಿಂದ ಆಗುವ ಅನಾಹುತಗಳು ತಪ್ಪಿಸ್ಬೇಕು ಅಂದ್ರೆ ಇವತ್ತಿನ ಈ ಆಡಿಯೋನ ಫೇಸ್ಬುಕ್ ಅಲ್ಲಿ ಹಾಕೋದಕ್ಕೆ ನೀನ್ ಅನುಮತಿ ಕೊಡು. ಒಪ್ಪಿಗೆನಾ? ಹಾಕಿ ಗುರುಗಳೇ. ಇನ್ನೊಂದು ನೀವೆಲ್ಲ ಗುರುಗಳೇ, ಒಂದು ಪ್ರಾಬ್ಲಮ್ ಏನಂದ್ರೆ ಗುರುಗಳೇ, ಇವಾಗ ನೋಡಿ, ಇವಾಗ ಒಂದು 2 ವರ್ಷ ನಾವು ನಿಲ್ಸ್ಬಿಟ್ಟಿದ್ವಿ ಜ್ಯೋತಿಷ್ ಹೇಳೋದನ್ನ. ಇನ್ನು ಮುಂದೆ ಹೇಳು, ಇವಾಗ ನಾ ಹೇಳಿರೋದೆಲ್ಲ ಆಡಿಯೋನು ಇಟ್ಕೊ ನೀನು ಫೇಸ್ಬುಕ್ ಇಂದ ಡೌನ್ಲೋಡ್ ಮಾಡ್ಕೊಂಡು. ಇವಾಗ ಮುಂದೆ ನಾನು ಹೇಳ ಜ್ಯೋತಿಷ್ ಹೇಳಂಗ ಹೇಳು, ಒಳ್ಳೆ ಕೆಲಸ ಪವಿತ್ರ ಅನ್ನೋದು, ಆದ್ರೆ ನಿಂಗೆ ಲೀಕ್ ಮಾಡ್ಬೇಡ. ಮತ್ತೆ ಏಯ್, ಕಾಲ ಸರ್ಪ ದೋಷ ಅಂದ್ರೆ ಏನ್ ಹೇಳು? ಗುರುಗಳ ಸರ್ಪಗಳು ಹೊಡೆದಾಕಿರೋದು ಕಾಲಸರ್ಪ ದೋಷ, ಎಲ್ಲಾ ಗ್ರಹಗಳು ಲಾಕ್ ಆಗಿರ್ತವೆ. ಹೆಂಗೆ? ರಾಹು ಕೇತುಗಳೊಳಗೆ ಲಾಕ್ ಆಗಿರ್ತವೆ, ಇನ್ನರ್ ಆಗಿರುತ್ತೆ ಇಲ್ಲ ಔಟರ್ ಆಗಿರುತ್ತೆ. ಆಯ್ತಪ್ಪ, ಇವಾಗ ಕೆಲವರು ನಿನಗೆ ಸ್ವಲ್ಪ ಜ್ಞಾನ ಇದೆಯಲ್ಲ, ಜ್ಞಾನ ಇಲ್ಲದೆ ಇರೋರು ಕೂತಿರ್ತಾರೆ ಜ್ಯೋತಿಷ ಅಂತ, ಬಂದವರಿಗೆಲ್ಲ ಕಾಲಸರ್ಪ ದೋಷ ಅಂತಾರೆ. ಯಾರೋ ಫೋನ್ ಇಲ್ಲ ಸರ್, ಅದು ಬರೋದಿಲ್ಲ, ನನಗೆ ಕಾಲಸರ್ಪ ದೋಷ ಇದೆಯಂತೆ, ಏನ್ ಮಾಡೋದು ಅಂತ. ನಾ ಈ ಜಾತಕ ನೋಡಿ ಇಲ್ವಲ್ಲ ಅಂತ ಹೇಳಿದ, ಇಲ್ಲ ಸರ್ ಹಿಂಗ್ ಹೇಳಿದ್ದಾರೆ ಅಂತ. ಅಂದ್ರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಒಂದೇ ದೋಷ, ಹಂಗ್ ಹೇಳಿ ಜ್ಯೋತಿಷ್ಯದ ಭವಿಷ್ಯವೇ ಇಲ್ಲದಂಗ್ ಮಾಡ್ಬಿಟ್ಟಿದ್ದಾರೆ. ಅದ್ರಿಂದ ಇನ್ನು ಮುಂದೆ ನೀನು ಅಧ್ಯಯನ ಮಾಡು, ಅಧ್ಯಯನ ಮಾಡಿ ಗ್ರಹಗತಿಗಳನ್ನ ತುಂಬಾ ಚೆನ್ನಾಗಿ ಅಧ್ಯಯನ ಮಾಡು, ಏನು ಮಾತಾಡಬೇಕು ಏನು ಮಾತಾಡಬಾರದು ಅನ್ನೋದು ಕಲ್ತ್ಕೋ. ಕ್ಯಾನ್ಸರ್ ಇರುವ ಪೇಷಂಟ್ಗೆ ಕ್ಯಾನ್ಸರ್ ನಿನಗಿದೆ ಅಂತ ಹೇಳದೇನೆ ಕ್ಯಾನ್ಸರ್ ಇಂದ ಮುಕ್ತ ಮಾಡುವುದು ದೊಡ್ಡ ವೈದ್ಯನ ಲಕ್ಷಣ ಕಣ. ಆ ಮನುಷ್ಯ ಬಂದ ತಕ್ಷಣ ನಿನ್ಗೆ ಈ ದೋಷ ಇದೆ ಆ ದೋಷ ಇದೆ ನಿನಿಂಗಾಗ್ತಿ ಹಂಗಾಗ್ತಿ ಅಂತ ಹೇಳೋ ಬದಲು ಅವನು ಗೊತ್ತಿಲ್ಲದೇನೆ ಅವನಲ್ಲಿರೋ ದೋಷಗಳನ್ನೆಲ್ಲ ವಿಮುಕ್ತಿ ಮಾಡುವುದು ಜ್ಯೋತಿಷಿಯ ಲಕ್ಷಣ ಕಣೋ. ಅರ್ಥ ಆಯ್ತೇನೋ? ಅರ್ಥ ಆಯ್ತು ಗುರುಗಳೇ. ಆದ್ರೂ ಯಾಕೋ ನಿನ್ನ ಇಷ್ಟು ನೋಯಿಸಿ ಮಾತಾಡಿದ್ರು, ಬೇಜಾರು ಮಾಡ್ಕೋತಾ ಇಲ್ಲ ಬಂಗಾರು ನೀನು? ಇಲ್ಲ ಗುರುಗಳೇ, ಅದು ಏನಾಗಿದೆ ಅಂದ್ರೆ ಗುರುಗಳೇ, ನಂದು ಒಂದ್ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ನನಗೆ ನಾನು ಜ್ಯೋತಿಷಿಯ ಅಂದ್ರೆ ನಾನು ಹೇಳ್ತಾ ಇರ್ಲಿಲ್ಲ ಗುರುಗಳೇ. ನಮ್ ತಂದೆಯವ್ರು ಹೇಳ್ತಾ ಇದ್ದಿತ್ತು ಸುಮಾರು, ಅಂದ್ರೆ ಅವ್ರ ಜೊತೆ ಚಿಕ್ಕ ವಯಸ್ಸಿಂದ ನಾನು ಸೇವೆಗಳು ಮಾಡ್ಕೊಂಡಿದ್ದೆ ದೇವಸ್ಥಾನಗಳಲ್ಲೆಲ್ಲ. ನಿನ್ನ ರಕ್ತದಲ್ಲೇ ಜ್ಯೋತಿಷ್ಯ ಇದೆಯೋ ಕತ್ತೆ, ನೀನು ಸರಿ ಸರಿ, ನೀನು ನಿನ್ನ ರಕ್ತದಲ್ಲಿದೆ, ನಿನ್ನ ಮಕ್ಕಳಿಗೂ ಬರುತ್ತೆ, ಎಲ್ಲ ಹೇಗ್ ನಡ್ಕೋಬೇಕು ಅನ್ನೋದನ್ನ ಕಲ್ಸು ಸಾಕು. ಸರಿ, ಅದು ಏನಾಯ್ತು ಅಂದ್ರೆ, ಅವ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಯ್ತು ಆ ಟೈಮಲ್ಲಿ, ನಾನು ಬಿಟ್ಬಿಟ್ಟೆ ಗುರುಗಳೇ ಇವೆಲ್ಲ ಬೇಡ ಅವ್ರೇನ ಹೇಳ್ತಾ ಇದ್ದಂತ, ಅವತ್ತಿನ ಕಷ್ಟ ಬೀಳೋದಿತ್ತ ನನ್ಗೆ, ಬಿಡಲ್ಲ ನಿನ್ನ ಬಿಡೋದಿಲ್ಲ. ಗುರುಗಳ ಏನಾಯ್ತು ಅಂದ್ರೆ, ನಾನು ಜ್ಯೋತಿಷ್ಯ ಬಿಟ್ಟ ಮೇಲೆ ಗುರುಗಳ 2 ವರ್ಷಕ್ಕೆ ಸುಮಾರು ಹತ್ರ ಒಂದು 22 ಲಕ್ಷ ರೂಪಾಯಿ ಅಷ್ಟು ಸಾಲ ಆಯ್ತು, ಇವಾಗೂ ಸಾಲ ಇದೆ ಪ್ರೆಸೆಂಟ್. ಜ್ಯೋತಿಷಿಗೆ ಸಾಲ ಇರಬಾರ್ದು ಗುಳ್ಳು. ಸಾಲ ತಿರ್ಗಾ ನಾನು ಈ ಫೀಲ್ಡ್ ಬಂದ್ಮೇಲೆ ಅದ್ ಆಟೋಮೆಟಿಕ್, ಇವಾಗ ನಮ್ಗೆ ಅದ್ರಲ್ಲಿ ಏನು ಇನ್ಕಮ್ ಇಲ್ಲ ಗುರುಗಳೇ, ಜ್ಯೋತಿಷದಲ್ಲಿ ಏನು ಇನ್ಕಮ್ ಇಲ್ಲ ನನ್ಗೆ, ಕೆಲಸ ಮಾಡೋದೇನೆ. ಬಟ್ ಅದ್ ಹೇಳಿದ್ರೆ ನನಗ್ ಸಮಾಧಾನವಾಗೈತೆ, ಕೆಲ್ಸಗಳು ಬೇರೆ ಬೇರೆ ಕೆಲ್ಸಗಳು ಆತಾವೆ. ಆಯ್ತು ಬಂಗಾರು, ನೀನು ಒಳ್ಳೆ ಹುಡುಗ, ನಿನ್ನಲ್ಲಿ ಪ್ರಾಮಾಣಿಕತೆ ಇದೆ, ಯಾವಾಗ ನಿನಗೆ ಮಾನಾಪಮಾನಗಳ ಇದು ಅರಿವಿದೆ, ನೀನು ಸಾಲಗಳು ಮಾಡ್ಬೇಡ, ಇನ್ನೊಬ್ಬರಿಗೆ ಸಾಲ ಮಾಡಕ್ ಹೇಳ್ಬೇಡ. ಫೇಮಸ್ ಜ್ಯೋತಿಷಿ ಆಗ್ತೀಯ, ನಿನಗೆ ಜ್ಯೋತಿಷ ಗೊತ್ತಿದೆ, ಆದ್ರೆ ಇನ್ನು ಮುಂದೆ ಹೇಗೆ ಅನ್ನೋದನ್ನ ಕಲ್ತ್ಕೋ, ಚಿಂತೆ ಮಾಡ್ಕೊಂತೀನಿ. ಭೇಟಿ ಮಾಡ್ಬೇಕು ಒಂದ್ಸಲ, ಮತ್ತೆ ನಿನ್ ಮನ್ಸು ತುಂಬಾ
ಇಲ್ಲ ಗುರುಗಳೇ, ಆತರ ಐತಿದ್ರೆ 2 ವರ್ಷ ನಾನು ಏನೇ ಮತ್ತೆ ಗುರುಗಳೇ ಇನ್ನೊಂದು ಮಾಡಲ್ಲ. ಯಾವನ ಯಾರು ಹೇಳ್ಕೊಟ್ಟಿದ್ ನಿಂಗೆ ಇವನ ಗುರು ಅನ್ನೋದಕ್ಕೆ? ಗುಲ್ಡು ಒದ್ದು ಬಿಡ್ತಿದ್ದೇನೆ ನಿನಗೆ, ಗುರು ಗುರು ಅಂತಿರಲ್ಲ ನನ್ ಪ್ರಾಣ ತಿನ್ನಕ್ಕೆ, ಯಾರನೇ ನಿನ್ನ ಗುಣಿಗ್ ಬೆಳೆಸಕ್ಕ ಅದೊಂದು ಸ್ಥಾನ ಕಳಿಸ್ಬಿಟ್ಟಿದಿರಲ್ವಾ ನೀವು. ಯಾವನ ಯೋ ದೇವ ಯಾರಪ್ಪ, ಯಾರು ಕೊಟ್ರ ನಿಮ್ಗೆ ಈ ಅಧಿಕಾರ? ಏ ಗುರು ಮಾತ್ರ ಅನ್ಬೇಡ್ರೋ, ಇನ್ನೊಂದ್ಸಲ ಫೋನ್ ಮಾಡಿದ್ಯಾ ಅಂದ್ರೆ ಎತ್ತೋದಿಲ್ಲ, ಹೇಳ್ತಾನೆ ನನ್ ನಂಬರ್ ನೀವು ಎತ್ತಾನೆ ಇಲ್ಲ ಗುರುಗಳೇ, ಎತ್ತಾನೆ ಇಲ್ಲ ನನ್ ನಂಬರ್ ಆಲ್ರೆಡಿ ನೋಡಿ, 1192 ಲಾಸ್ಟ್ ಇವಾಗ ಕೂಡ ಈ ಫೋನ್ ಮಾಡೋದಕ್ಕೆ ಜಸ್ಟ್ ಮುಂಚೆ ಮಾಡಿದೀನಿ, ಆ ನಂಬರ್ ಅಲ್ಲಿ ಫೋನ್ ಎತ್ತಾ ಇಲ್ಲ ನಂದು. ಎಷ್ಟು ಸಲ ಮಾಡ್ಬಿಟ್ಟಿದೀರ, ತೋಟದಲ್ಲಿ ಅದು ಕೆಲಸ ಮಾಡ್ತಾ ಇರೋದೆಲ್ಲ ಫೋಟೋ ಕಳ್ಸಿದೀನಿ, ಮತ್ತೆ ನಾನು ನಿಮ್ ಫಾಲೋ ಮಾಡಿ ಮರಗಳನ್ನೆಲ್ಲ ಪೂಜೆ ಮಾಡಿ ಅಂತೀನಿ, ನೀರು ಹಾಕಿ ಅಂತೀನಿ. ನೋಯಿಸಿದವನು ಗುರು ಕಣ, ಎಷ್ಟು ಪ್ರಯತ್ನ ಪಟ್ಟು ಯಾರಿಗೂ ನೋಯಿಸಬಾರ್ದು, ಎಷ್ಟು ಪ್ರಯತ್ನ ಪಟ್ಟು ಕೇಳಲಿ ನೋಯಿಸಬಾರ್ದು ಅನ್ಕೊಂಡು ಇದ್ರು. ಈ ದೇಶಭಕ್ತಿ ಅಡ್ಡ ಬರ್ತಾ ಇದೆ, ಅನೇಕರ ಮನಸ್ಸು ನೋಯಿಸೋಂಗ್ ಮಾಡ್ತಾ ಇದೆ, ಎಲ್ಲರ ತಪ್ಪುಗಳು ಹೇಳೋಂಗ್ ಮಾಡ್ತಾ ಇದೆ. ಹೆಂಗೋ ಗುರು ಆಗೋಕ್ ಸಾಧ್ಯ ಇವನು? ಪಾಪಿಷ್ಟ ಇಲ್ಲ ಗುರುಗಳೇ, ಇವಾಗ ಒಬ್ರು ತಿದ್ದವ್ರು ಕೂಡ ಗುರುನೇ ಅಲ್ವಾ, ಗುರುಸ್ಥಾನ ಇಲ್ಲ 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 ಇಲ್ಲ, ನೀವ್ ಎಷ್ಟೋ ಜನ ತಿದ್ದಾಗಿರಲ್ವಾ, ಗುರು ನಡೆನೆ ತಿದ್ದತೆ, ಆ ಯೋಗ್ಯತೆ ನಮ್ಗಿನ್ನೂ ಬಂದಿಲ್ಲ. ದೇವ್ರ ಹಂಗ ಅನ್ಬೇಡಿ ಗುರುಗಳೇ, ಹಂಗ ಅನ್ಬೇಡಿ, ನಿಮ್ಗೆ ಒಂದ್ ಒಳ್ಳೆ ಸ್ಥಾನ ಇದೆ, ಯಾಕಂದ್ರೆ ನೀವು ಎಷ್ಟೋ ಮರಗಳನ್ನ ಕಾಪಾಡ್ತಾ ಇದೀರಾ. ನಾವು ಕೂಡ ಇವಾಗ ನಮ್ಮ ಹತ್ರ ಯಾರೇ ಬಂದ್ರು ಅದೇ ಪವಿತ್ರ ಕಣ ಮರಗಳು, ನಾವು ಸಾಕಷ್ಟು ಜನಕ್ಕೆ ಹೇಳ್ತಾ ಇದೀವಿ ಸರ್ ಹತ್ತಿ ಮರಕ್ಕೆ ನೀರ್ ಹಾಕಿ, ಬನ್ನಿ ಮರಕ್ಕೆ ನೀರ್ ಹಾಕಿ. ಕೇಳಿಲ್ಲಿ ಮರಗಳು ಕಾಪಾಡಿದಾಗ ಅಹೋರಾತ್ರ ಎಷ್ಟು ಎಂಜಾಯ್ ಮಾಡ್ದ ಅಂದ್ರೆ, ಹೋದಲ್ಲೆಲ್ಲ ಮರಗಳು ಗಾಳಿ ಬೀಸ್ತಾ ಇತ್ತು. ಈ ಜೂಜ್ ನಿಲ್ಸಿ ಜನಗಳನ್ನ ಇಲ್ಲ ಗುರುಗಳೇ, ನೀವು ಮರಗಳ್ ಹೇಳಿದ್ರಲ್ಲ ಗುರುಗಳೇ, ಮರಗಳ್ದು ನಾನು ನಿಮ್ ವಿಡಿಯೋ ನೋಡಕ್ ಸ್ಟಾರ್ಟ್ ಮಾಡಿದ್ಮೇಲೆ 2 ವರ್ಷದಿಂದ ಫಾಲೋ ಮಾಡ್ತಾ ಇದ್ದೆ. ತುಂಬಾ ಮಾತಾಡ್ತೀಯೋ, ಹೇಳೋದು ಕಂಪ್ಲೀಟ್ ಆಗ್ಲಿ. ಹೇಳಿ, ಅದೇ ಮರಗಳ ಕಾಪಾಡಿದಾಗ ಎಷ್ಟು ಸುಖ ಪಟ್ನು ಅಹೋರಾತ್ರ. ಜೂಜ್ ನಿಲ್ಸೋಕೋಗಿ ಜನಗಳನ್ನ ಕಾಪಾಡೋಣ ಅಂದ್ರೆ ಜನಗಳು ಕಚ್ಚಕ್ಕೆ ಬರ್ತಾರಲ್ಲೋ. ಹಾವಿಗಿಂತ ಹಾವಿಗೆ ವಿಷ ಇದೆಯಲ್ಲ, ಬರೀ ಹಲ್ಲಲ್ಲಿ ಇರುತ್ತೆ, ಈ ಜನಗಳಿಗೆ ಮೈಯೆಲ್ಲ ವಿಷ ಇರುತ್ತೆ. ಆದ್ರಿಂದ ಮರ ಪ್ರಾಣಿಗಳು ಮರಗಳು ಇವುಗಳನ್ನ ಕಾಪಾಡಿದ್ರೆ ಕೃತಜ್ಞತಾ ಭಾವ ಇರುತ್ತೆ. ಇಲ್ಲಿ ಏನಕ್ ಕಾಪಾಡ್ತಾ ಇದ್ದಾನೆ ಇವನು ಜೂಜಿಂದ ನಮ್ಮನ್ನ ಅನ್ನೋ ಭಾವನೇನೂ ಇಲ್ಲದೆ ವಿಚಿತ್ರವಾಗಿ ಆಡ್ತಾರೆ ಈ ಪ್ರಾಣಿಗಳನ್ನ ನೋಡಿದ್ರೆ, ಇವ್ರು ಮನುಷ್ಯರ ಅನ್ನಿಸ್ಬಿಡುತ್ತೆ. ಆದ್ರೂ ವಿಧಿ ಇಲ್ಲ, ದೇಶಭಕ್ತಿಗೋಸ್ಕರ ಮಾಡ್ಲೇಬೇಕಾಗಿದೆ, ನಿಲ್ಲಿಸಲೇಬೇಕಾಗಿದೆ. ಎಂತಹ ಕ್ರೂರ ಪ್ರಾಣಿಗಳು ಇವರೆಲ್ಲ, ಎಂತಹ ಜನ ಆಗಿದ್ದಾರೆ, ಏನು ಎಲ್ಲಿಗೆ ಏನು ಸಂಬಂಧ? ಜೂಜಿಗೂ ಹೆಣ್ಣಿಗೆ ಏನ್ ಸಂಬಂಧ? ಅಂದ್ರೆ ಹೆಣ್ಣು ನಿಂದನೆ ಮಾಡ್ತಾರೆ, ಏನ್ ಸಮಾಜದಲ್ಲಿ ಇವ್ರು ನಡೆಯೋ ಗತ್ತೇನು? ಆ ರೌಡಿಗಳನ್ನ ಹಿಂದೆ ಹಾಕೊಂಡು ಆ ರೌಡಿಗಳ ಕೈಯಲ್ಲಿ ಹೆಣ್ಣು ನಿಂದನೆ ಮಾಡಿಸ್ಕೊಂಡು ಆ ಇವ್ರು ಮಾಡೋ ಗಮ್ಮತ್ತೇನು? ಭಗವಂತ ಬಿಡ್ತಾನೇನೋ ಇದು ಗುರುಗಳೇ. ಇದು ಇವಾಗ ನಾವು ಒಂದ್ ಲೈನ್ ಗುರುಗಳೇ, ಇವಾಗ ಇವ್ರಿಗೆ ಹೇಳಿ 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 ಇವ್ರು ಕೇಳಲ್ಲ ಗುರುಗಳೇ, ಇವಾಗ ಇವ್ರು ನಿಲ್ಸಲ್ಲ ಇವರು. ಅಟ್ ಲೀಸ್ಟ್ ಇವಾಗ ಯೂನಿವರ್ಸಿಟಿಗಳಲ್ಲಿ ಅಲ್ಲಿ ಇಲ್ಲಿ ನೀವು ಮೋಟಿವೇಶನ್ ಮಾಡ್ಬೋದಲ್ಲ ಗುರುಗಳೇ, ನಿಮ್ಗೆ ಒಂದು ವಾಯ್ಸ್ ಅಲ್ಲಿ ಒಂದು ಬಲ ಇದೆ, ಒಂದು ಸ್ಥಾನ ಇದೆ. ಗೊತ್ತಾ ಇದೀಯಾ ನೀನು ಜ್ಯೋತಿಷಿ ಅಂದ್ರೆ ಏನು? ಜ್ಯೋತಿಷಿ ಅಲ್ಲ ಗುರುಗಳೇ, ನಾನು ಕೇಳ್ತಾ ಕೇಳೋ ಇಲ್ಲಿ ಹೇಳಿ. ಜ್ಯೋತಿಷಿ ಅಂದ್ರೆ ಏನ್ ಗೊತ್ತಾ? ಸೋಲು ಗೆಲುವು, ನನ್ ಗೆಲ್ಲಬೇಕು ನನ್ ಸೋಲ್ಬೇಕು ಅಂತ ಇದ್ರೆ ಅದ್ ಜ್ಯೋತಿಷಿ ಆಗೋದೇ ಇಲ್ಲ. ಸುಮ್ಮನೆ ನಡೀತಾ ಹೋಗ್ಬೇಕು, ಅಲ್ಲಿ ಗೆಲುವು ಸಿಗ್ಬೋದು ಸೋಲು ಸಿಗ್ಬೋದು, ಎಡನ ಕಾಲು ಆಗ್ಬೋದು ಬಲಗಾಲು ಆಗ್ಬೋದು. ಮೊದಲನೇದಾಗಿ ನಿನ್ನ ಕುಂಡ್ಲಿ ನೀನ್ ನೋಡ್ಕೊಳ್ಳೋದು ಬಿಟ್ಟಾಗ ನಿನಗೆ ದುಃಖ ಇರಲ್ಲ. ಜ್ಯೋತಿಷಿ ಯಾವಾಗ್ಲೂ ತನ್ನ ಕುಂಡ್ಲಿ ನೋಡ್ಕೋಬಾರದು, ಅದು ಪ್ರಥಮ ಪ್ರತಿಜ್ಞೆ, ದೈವಜ್ಞ ಲಕ್ಷಣ ಅದು. ಜ್ಯೋತಿಷ್ಯ ಯಾರಿಗೋ ಮೇಲ್ ಬಿದ್ದು ಫೋನ್ ಮಾಡಬಾರ್ದು, ದೈವಜ್ಞ ಲಕ್ಷಣ ಅದು. ಜ್ಯೋತಿಷ್ಯ ಪ್ರಚಾರಕ್ಕೆ ಹೋಗ್ಬಾರ್ದು, ನಾನ್ ಜ್ಯೋತಿಷಿ ಅಂತ ಮೇಲ್ ಬಿದ್ದು ಹೇಳ್ಕೋಬಾರ್ದು, ಬಂದವ್ರಿಗೆ ಇಲ್ಲ ಅಂತ ಕಳಿಸ್ಬಾರ್ದು. ಶತ್ರು ಬಂದ್ರು ಅವನಿಗೆ ಒಳ್ಳೇದನ್ನ ಮಾಡಿ ಕಳಿಸ್ಬೇಕು. ಇವೆಲ್ಲ ದೈವಜ್ಞ ಲಕ್ಷಣಗಳಪ್ಪಿ. ಅಲ್ಲ ಗುರುಗಳೇ, ನಾನ್ ಕೇಳೋದೇನಂದ್ರೆ, ಇವಾಗ ಇವ್ರಿಗೆ ಹೋಗಿ ಇವ್ರು ಇಷ್ಟೆಲ್ಲ ನಾವು ಇದ್ ಮಾಡಿದ್ರು ಇವ್ರು ಬಿಡಲ್ಲ ಅಂದ್ರೆ, ಅಡ್ವರ್ಟೈಸ್ಮೆಂಟ್ ಗಳು ನಾವು ಮಾಡೇ ಮಾಡ್ತೀವಿ ರಮ್ಮಿ ಇದಾವೆಲ್ಲ ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಯೂನಿವರ್ಸಿಟಿಗಳಲ್ಲಿ ಹುಡುಗರ್ನಾದ್ರೂ ನೀವು ಮೋಟಿವೇಶನ್ ಮಾಡ್ಬೋದಲ್ಲ ಗುರುಗಳೇ, ಅಂದ್ರೆ ಒಳ್ಳೆ ಸಂಸ್ಕಾರ ಕಲಿ ಇರೋ ಜಾಗದಲ್ಲಿ ಮಾಡ್ಬೇಕು. ಯಾವುದಕ್ಕೂ ನೀವು ಹಣ ಮಧ್ಯದಲ್ಲಿ ತರಬಾರ್ದು, ಅಲ್ಲಿ ಹೋಗಿ ಮಾಡೋದು ಅದಕ್ಕೆ ಹಣ ಬೇಕಾಗುತ್ತೆ, ಆವಾಗ ಅಲ್ಲಿ ಗುಣ ಕೆಡತ್ತೆ. ಇರೋ ಜಾಗದಲ್ಲಿ ನಮ್ಮ ಕೆಲಸ ನಾವು ಮಾಡಿಕೊಂಡು ಶ್ರೀಯಂತ್ರ ಮಾಡೋದು, ದೇವರು ಕೆಲಸ ಮಾಡೋದು ಮಾಡಿ ಮಧ್ಯ ಉಳಿದ ಸಮಯದಲ್ಲಿ ದೇಶ ಸೇವೆಗೆ ಅಂತ ಬರೆಯೋದು ಬೆರವಣಿಗೆ ಪೆನ್. ನಿಮ್ಮನ್ನು ಶ್ರೀಚಕ್ರ ಕೇಳಿದೆ ಗುರುಗಳು 2-3 ಸಲ ಕೇಳಿದೆ, ಬಟ್ ನೀವು ನನ್ ವಾಟ್ಸ್ಆಪ್ ಅಲ್ಲೂ ರಿಪ್ಲೈ ಕೊಡ್ಲಿಲ್ಲ, ನನ್ ಮೊಬೈಲ್ ನಂಬರ್ ನೀವು ಎತ್ತಾನೆ ಇಲ್ಲ. ಫೋನ್ ಮಾಡಿ ಮಾಡಿ ಸಾಲ ಮಾಡ್ಕೊಂಡ್ರೆ ಶ್ರೀಚಕ್ರ ಸಿಗಲ್ಲಪ್ಪ, ಸಾಲ ಇಲ್ಲದವ್ರ ಹತ್ರನೇ ಹೋಗೋದು. ಓಕೆ ಓಕೆ, ಅದು ಒಳ್ಳೇದಾಗ. ಈ ಸಾಲ ತೀರೋದಕ್ಕೆ ಗುರುಗಳೇ ದಾರಿ ಮತ್ತೆ ಸರಿಯಾಗಿ ಜ್ಯೋತಿಷ್ಯನ ಶ್ರದ್ಧೆಯಿಂದ ಮಾಡು, ನಿನ್ಗೆ ಒಳ್ಳೇದಾಗುತ್ತೆ ಸಾಲ ಇಲ್ಲ. ಸರಿ ಗುರುಗಳೇ, ಮತ್ತೆ ಒಳ್ಳೇದ. ಇದನ್ನ ಹಾಕ್ತೀನಿ, ಇದನ್ನ ಡೌನ್ಲೋಡ್ ಹಾಕಿ ಗುರುಗಳೇ, ಹಾಕಿ ಗುರುಗಳೇ ಫೇಸ್ಬುಕ್ ಅಲ್ಲಿ. ಥ್ಯಾಂಕ್ ಯು ಕಣ.
ಸರಿ ಗುರುಗಳೇ, ನನ್ನ ಹೆಸರು ಶಿವಕುಮಾರ್ ಅಂತ. ನಿನ್ನ ಮನ್ಸು ನೋಯಿಸಿದಕ್ಕೆ ಕ್ಷಮಿಸು. ಓಕೆ ಇಲ್ಲ ಗುರುಗಳೇ, ನನ್ ಮನ್ಸು ಏನು ನೊಂದಿಲ್ಲ, ನನ್ಗೆ ಇವತ್ತು ಲೈನ್ ಸಿಕ್ತಲ್ಲ, ಇವತ್ತು ಏನೋ ಬಲಗಡೆ ಎತ್ತಿದೀನಿ ಅನ್ನೋ ಖುಷಿ ಅಷ್ಟೇ. ಓಕೆ ಬಂಗಾರ, ಥ್ಯಾಂಕ್ ಯು. 2 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೆ, ಇವತ್ತು ಓಕೆ ಸಿಕ್ಕಿದ್ರಿ ಲೈನ್ ಅಲ್ಲಿ. ಓಕೆ, ಥ್ಯಾಂಕ್ ಯು.